Hey guys, welcome back to the another episode of City Skyline. Okay guys, and last episode ana nodkonu bani dan kaanta idu anusutha sanna pattana and nodilla andre nodkonu bani idu nama small town ana develop maadidvi last time and swalpa episode swalpa length aagitto and ನೋಡುವ ಆ್ಯಂಡ್ ಅಲ್ಲಿ ನೋಡಿದ್ರೆ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಆ್ಯಂಡ್ ಇವತ್ತು ನಾನು ಸಿಟಿ ಬಗ್ಗೆ ತೋರಿಸ್ತದೆ, ನಿಮಗೆ ಸಿಟಿ ಬಗ್ಗೆ ಅಲ್ಲ ಸಾರಿ, ಸುಮ್ಮನೆ ನಿಮಗೆ ಇಂಟ್ರೋ ಥರ ಒಂದು ತೋರಿಸ್ತದೆ, ಅದು ಬಿಟ್ಟರೆ ನನಗೆ ಸಾರಿ ಇದರಲ್ಲಿ ಏನಪ್ಪ ನಮ್ಮ ಇಂಟ್ರೋ ಇನ್ನು ಮುಂದೆ ಯಾವುದೇ ಬರೋದಿಲ್ಲ, ನಮ್ಮ ಲೋಗೋ ಏನು ಬರ್ತಾ ಇರ್ತಲ್ಲ ಆ್ಯಂಡ್ ಇನ್ನು ಮುಂದೆ ಅದು ಇಲ್ಲ. ಆ್ಯಂಡ್ ಅದು ಬಂದು ನಮಗೆ ಖಾಲಿ ಲೋಗೋನ ನಾನು ಸಿಂಪಲಾಗಿ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ಆ್ಯಂಡ್ ನೋಡುವ ಗೈಸ್, ಇವತ್ತು ನೋಡ್ತಾ ಇದ್ದರೆ ನಿಮಗೆ ಅದೇ ಎಪಿಸೋಡನ್ನು ಕಂಟಿನ್ಯೂ ಮಾಡಲಿಕ್ಕಿದ್ದೇನೆ. ಲಾಸ್ಟ್ ಎಪಿಸೋಡಲ್ಲಿ ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ, ಏನು ಪ್ರೊಜೆಕ್ಟ್ ಮಾಡಿದ್ದೇವೆ, ಅದೇ ಹಳ್ಳಿ ಸ್ಮಾಲ್ ಟೌನ್ ಪ್ರೊಜೆಕ್ಟ್ ಇತ್ತಲ್ವ, ಅದನ್ನು ಏನು ಮಾಡ್ತಾ ಇದ್ವಿ, ಅಲ್ಲಿಂದ ಇವತ್ತು ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಗೈಸ್, ನಿಮ್ಮ ಹಳೆ ಟೈಮಲ್ಲಿರುವ ನಾವು ಬಿಲ್ಡ್ ಮಾಡಿರೋ ಪ್ಲೇಸ್ಗಳೆಲ್ಲ, ಇದು ಇಂಡಸ್ಟ್ರಿಯಲ್ ಏರಿಯಾದೆಲ್ಲ ಟೌನ್ನಲ್ಲಿರುವಂಥ ಒಂದು ಸ್ಮಾಲ್ ಟ್ರೈನ್ ಸ್ಟೇಷನ್. ಆ್ಯಂಡ್ ಇದೆಲ್ಲ ನೋಡಿಕೊಂಡು ನಿಮಗೆ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹೋಗುವ ಟ್ರೈನ್ ಸ್ಟೇಷನ್ಗಳು ಆ್ಯಂಡ್ ತುಂಬ ದೂರದಿಂದ ಬರುವ ಟ್ರೈನ್ ಸ್ಟೇಷನ್ ಇದು. ಆ್ಯಂಡ್ ನೋಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ನಿಮಗೆ ಜಸ್ಟ್ ಇಂಟ್ರೋ ಥರ ತೋರಿಸಿದ್ದಾನೆ ಅಷ್ಟು, ಇದು ನಮ್ಮದು ಬಂದು ಜಂಕ್ಷನ್. ಆ್ಯಂಡ್ ನೋಡ್ತಾ ಇದ್ದೆ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಆ್ಯಂಡ್ ಇರಲಿ ಸದ್ಯಕ್ಕೆ. ಆ್ಯಂಡ್ ಗೈಸ್, ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಂದ್ರೆ ಅಪ್ಪಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ, ಸಿಂಪಲ್. ಆ್ಯಂಡ್ ಪಕ್ಕದ ಬೆಲ್ಲಗನ್ನು ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆ್ಯಂಡ್ ನೋಡುವ ಇವತ್ತಿನ ಕೆಲಸವನ್ನು ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಲಾಸ್ಟ್ ಎಪಿಸೋಡನ್ನು ಕಂಟಿನ್ಯೂ ಮಾಡಬೇಕು. ಲಾಸ್ಟ್ ಎಪಿಸೋಡ್ ಸ್ಟಾಪ್ ಆಗಿತ್ತಲ್ಲ ನಿಮ್ಗೆ ಗೊತ್ತಿರೋ ಹಾಗೆ, ಆ್ಯಂಡ್ ಅದನ್ನೇ ಕಂಟಿನ್ಯೂ ಮಾಡ್ತೇನೆ. ಸ್ವಲ್ಪ ಇನ್ನೂ ಡೆವಲಪ್ ಮಾಡಲಿಕ್ಕೆ ಇನ್ನೂ ಪೆಂಡಿಂಗ್ ಇದೆ. ಆ್ಯಂಡ್ ಲಾಸ್ಟ್ ಎಪಿಸೋಡೆಲ್ಲ ಫಿನಿಶ್ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಆಗಿಲ್ಲ, ಯಾಕಂದರೆ ಸ್ವಲ್ಪ ಅದೇ ಲೆಂತ್ ಆಗಿತ್ತು. ಆ್ಯಂಡ್ ಅದಕ್ಕಿಂತ ಜಾಸ್ತಿ ತೊಗೊಂಡು ಹೋಗೋಕ್ಕೆ ಆಗಲ್ಲ ಅಂತ ನಾನು ಅಂದ್ಕೊಂಡೆ. ಆ್ಯಂಡ್ ನೋಡಿಕೊಂಡ್ರೆ ಅದೇ ಕರೆಕ್ಟಾಗಿತ್ತು, ಅದೇ ತುಂಬ ಜಾಸ್ತಿ ಆಗಿತ್ತು. ಆ್ಯಂಡ್ ಅದರಲ್ಲೇ ತುಂಬ ವಿಷಯ ನಾನು ಕಟ್ ಮಾಡಿದ್ದೇನೆ, ಅದು ಸ್ವಲ್ಪ ಕಷ್ಟ. ಓಕೆ, ಇಲ್ಲಿ ಸದ್ಯಕ್ಕೆ ನೋಡಿಕೊಂಡ್ರೆ ಲಾಸ್ಟ್ ಟೈಮ್ ಮಾಡಿರೋಂಥದ್ದು ಬ್ಯೂಟಿಫುಲ್ ನಮ್ಮ ಏರಿಯಾ, ಸ್ಮಾಲ್ ಟೌನ್. ಸ್ಮಾಲ್ ಅಂದರೆ ಸ್ಮಾಲ್ ಟೌನ್, ತುಂಬ ಜನ ಏನಿಲ್ಲ ಅಲ್ಲಿ ಓಡಾಡೋದು, ಆದರೆ ಗಾಡಿಗಳಂತೂ ಸಾಕದಾಗಿ ಓಡಾಡೋದು ಇತ್ತೀಚೆಗೆ. ಆ್ಯಂಡ್ ಇರಲಿ, ಏನೂ ಮಾಡೋಕ್ಕಾಗಲ್ಲ, ಕಂಟ್ರೋಲ್ ಅಂತೂ ಆಗಲ್ಲ ಗಾಡಿ ಬಗ್ಗೆ. ಆ್ಯಂಡ್ ಇರಲಿ ಗೈಸ್, ನೋಡಿಕೊಂಡ್ರೆ ಈ ರೋಡು ನೋಡಿಕೊಂಡು ನಿಮ್ಗೆ ಒಂದೊಂದು ದಿನ ಒಂದೊಂದು ಟೈಪ್ ಇರುತ್ತೆ. ಆ್ಯಂಡ್ ರೋಡನ್ನು ನಾನು ಹೇಗೆ ಬೇಕಿದ್ರೆ ಚೇಂಜ್ ಮಾಡ್ಬೋದು, ಅಂದರೆ ಈ ರೋಡ್ ಲೈನ್ಸ್ ಇರುತ್ತಲ್ಲ ಅದನ್ನು ಹೇಗೆ ಬೇಕಿದ್ದರೆ ಚೇಂಜ್ ಮಾಡ್ಬೋದು. ಬಟ್ ಅದರಿಂದ ನಿಮಗೆ ಇವತ್ತು ರೋಡೊಂದು ಲೈನ್ಸ್ ಬೇರೆ ಕಾಣ್ತಾ ಇದೆ. ಆ್ಯಂಡ್ ಕೆಲವೊಂದೇನು ಯು ಕೆ ರೋಡ್ಸ್ ಇರುತ್ತೆ, ಯು ಎಸ್ ರೋಡ್ ಇರ್ತದೆ, ಯಾವುದೊಂದು ರೋಡ್ ಇರುತ್ತೆ ಹೇಳೋದಕ್ಕಾಗಲ್ಲ. ಆ್ಯಂಡ್ ನೋಡ್ತಾ ಇದ್ರೆ ಗೈಸ್, ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಸುತ್ತಮುತ್ತ ಎರಡು ಸೈಡ್ ಮರ ಹಾಕಿದ್ದೇನೆ. ಆ್ಯಂಡ್ ನಿಮಗೆ ಗ್ರೌಂಡ್ ಲೆವೆಲಲ್ಲಿ ನೋಡಿಕೊಂಡು ಯಾವ ರೀತಿ ಕಾಣ್ತದೆ ನೋಡ್ತಾ ಇರ, ನಮಗೆ ಫಸ್ಟ್ ಪರ್ಸನಲ್ಲಿ ಯಾವ ರೀತಿ ಕಾಣ್ತಾ ಇದೆ ನೋಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ಬಂದರೆ ನಿಮ್ಗೆ ಯೆಲ್ಲೋ ಕಲರ್ ಇದೆ, ಯು ಕೆ, ಈ ಥರದ್ದೆಲ್ಲ ರೋಡ್ಗಳು ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ, ಚೇಂಜಸ್ ಮಾಡ್ತಾ ಇರ್ತೇನೆ ನಾನು. ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡ್ರೆ ನಾವು ಫಸ್ಟ್ ಪರ್ಸನಲ್ಲಿ ಓಡ್ತಾ ಇದ್ದಾವೆ, ಜನ ಸ್ವಲ್ಪ ಆಚೆ ಓಡಾಡ್ತಾ ಇದ್ದಾರೆ ಸಿಟೀಲಿ. ಆ್ಯಂಡ್ ಇತ್ತೀಚೆಗೆ ನೋಡಿಕೊಂಡೆ ನೋಡಿ, ಇಲ್ಲೆಲ್ಲ ಸ್ವಲ್ಪ ಜನ ಕಾರ್ಗಳೆಲ್ಲ ಬಂದು ಕೂತ್ಕೊಂಡಿದೆ. ಆ್ಯಂಡ್ ಟ್ರಾಫಿಕ್ ಏನಿಲ್ಲ, ಬಟ್ ನಿಮಗೆ ನೋಡಿಕೊಂಡ್ರೆ ಆ ರೀತಿ ಕಾಣುತ್ತೆ. ಬಟ್ ಓಡಾಡ್ತಾ ಇರೋದಷ್ಟು ಜನ ಸ್ವಲ್ಪ ಆಚೆ ಓಡಾಡ್ತಾ ಇದ್ದಾರೆ, ತೊಂದರೆ ಇಲ್ಲ ನೋಡಿಕೊಂಡ್ರೆ. ಓಕೆ, ನಮಗೆ ಈಗ ಸದ್ಯಕ್ಕೆ ನೋಡಿಕೊಂಡ್ರೆ ಇವತ್ತು ಇಲ್ಲಿ ಸುತ್ತಮುತ್ತ ಕೆಲವೊಂದು ಸಣ್ಣ ಕೆಲಸಗಳು ಪೆಂಡಿಂಗ್ ಇದೆ. ಸಣ್ಣ ಅಂದರೆ ಸ್ಮಾಲ್ ಕೆಲಸಗಳೆಲ್ಲ, ವರ್ಕ್ಗಳೆಲ್ಲ ಪೆಂಡಿಂಗ್ ಇರುತ್ತೆ. ಆ್ಯಂಡ್ ಆದಷ್ಟು ಬೇಗ ಅದನ್ನು ಫಿನಿಶ್ ಮಾಡಬೇಕು. ಇದು ನೋಡಿಕೊಂಡ್ರೆ ಪೊಲೀಸ್ ಸ್ಟೇಷನ್ಗೆ, ನಮ್ಮ ಗಾಡಿ ಬಂದಿರೋದು ಪೊಲೀಸ್ ಸ್ಟೇಷನ್ಗೆ. ಓಕೆ ಗೈಸ್, ಆ್ಯಂಡ್ ನೋಡಿಕೊಂಡ್ರೆ ಬ್ಯೂಟಿಫುಲ್ ಹೌಸ್ಗಳು, ಸಖತ್ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ಗಳು. ಆ್ಯಂಡ್ ಇದು ಲಾಸ್ಟ್ ಟೈಮ್ ನಾನು ಮಾಡಿರುವಂಥದ್ದು. ಆ್ಯಂಡ್ ನಿಮಗೆ ಗ್ರೌಂಡ್ ಲೆವೆಲಲ್ಲಿ ನೋಡಿಕೊಂಡ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತೇಳಿದರೆ, ಅಲ್ಲಲ್ಲಿ ಫುಲ್ಲು ಪಾಚಿ ಬೆಳ್ಕೊಂಡು ಆ್ಯಂಡ್ ಸಣ್ಣ ಎರಡು ಕಲ್ಲುಗಳು ಆ್ಯಂಡ್ ಜೊತೆಗೆ ಸಣ್ಣ ಏನು ಮರಗಳು, ಗ್ರೀನರಿ ಆ್ಯಂಡ್ ಇದೆಲ್ಲ ಪಾಚಿ ಬೆಳ್ಕೊಂಡಿರುವಂಥದ್ದು. ಆ್ಯಂಡ್ ಸಣ್ಣ ಟ್ರೀ, ಇದು ಕೋಕೋನಟ್ ಟ್ರೀ, ಮತ್ತು ಅದು ಏನೆಲ್ಲ ಟ್ರೀಗಳಿರುತ್ತೆ ನಿಮ್ಗೆ ಗೊತ್ತಿರುತ್ತೆ, ಅದೆಲ್ಲ ಟ್ರೀಗಳು ಉಂಟು ಇಲ್ಲಿ. ಓಕೆ ಗೈಸ್, ಆ್ಯಂಡ್ ನೋಡಿಕೊಂಡ್ರೆ ಬ್ಯೂಟಿಫುಲ್ಲಾಗಿ ಬೇರೆ ಕಾಣ್ತಾ ಉಂಟು, ತೊಂದರೆ ಇಲ್ಲ ನೋಡಿ. ಇದೆಲ್ಲ ಸಣ್ಣ ಈ ನೀರಲ್ಲಿ ಬೆಳೆಯುವಂಥ ಪಾಚಿ ಥರ ಇರುತ್ತಲ್ಲ ಅಂಥ ಒಂದು ಗಿಡಗಳು. ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡ್ರೆ ಆಯಿತು, ಓಕೆ. ಆ್ಯಂಡ್ ಈ ಕಡೆ ಬಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಏನಪ್ಪ ಅಂದರೆ ಕಮರ್ಷಿಯಲ್ ಹಾಕಬೇಕಿತ್ತು ಅಂದ್ಕೊಂಡೆ, ಬಟ್ ಕಮರ್ಷಿಯಲ್ ನೋಡಿಕೊಂಡ್ರೆ ತುಂಬಾ ಕಮ್ಮಿ ಇದೆ ಗೈಸ್, ತುಂಬಾ ಕಮ್ಮಿ ಇದೆ ಕಮರ್ಷಿಯಲ್ ಝೋನ್. ರೆಸಿಡೆನ್ಷಿಯಲ್ಗಿಂತ ನೋಡಿಕೊಂಡ್ರೆ ಸ್ವಲ್ಪ ಕಮರ್ಷಿಯಲ್ ಬೇಕಿತ್ತು, ಯಾಕಂದರೆ ಇದು ನಿಮಗೆ ಟೂರಿಸಮ್ ಪ್ಲೇಸ್, ಅದರಿಂದ ಕಮರ್ಷಿಯಲ್ ಸ್ವಲ್ಪ ಜಾಸ್ತಿ ಇನ್ಕಮ್ ತರುತ್ತೆ ಅಂತ ಅಂದ್ಕೊಂಡಿದೆ. ಬಟ್ ನೋಡಿಕೊಂಡ್ರೆ ಹಾಕಿಲ್ಲ, ಏನು ಮಾಡೋಕ್ಕಾಗಲ್ಲ ಬಿಡಿ. ಇದೆಲ್ಲ ಫಿನಿಶ್ ಆಗಿದೆ, ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಆ್ಯಂಡ್ ಈಗ ಸದ್ಯಕ್ಕೆ ನೋಡಿಕೊಂಡ್ರೆ ನಮ್ಗೆ ಇದು ಬಂದು ಪವರ್ ಸ್ಟೇಷನ್. ಪವರ್ ಸ್ಟೇಷನ್ ಕೂಡ ಲಾಸ್ಟ್ ಟೈಮ್ ನಾವು ಫಾಸ್ಟ್ ಪವರಲ್ಲಿ ತೋರಿಸಲ್ಲ, ನಮಗೆ ಡೆವಲಪ್ ಅಂದರೆ ಏನು ಅದರದ್ದು ಸುತ್ತಮುತ್ತ ಇದು ಡಿಸೈನ್ಸ್ ಮಾಡುವಂಥದ್ದು. ಓಕೆ, ಆ್ಯಂಡ್ ಅದೆಲ್ಲ ನೋಡಿದ್ರೆ ಅಂತ ಅಂದ್ಕೊಳ್ತೇನೆ ನಾನು. ಆ್ಯಂಡ್ ಇವಾಗ ಬಂದು ಇಲ್ಲೊಂದು ಸ್ವಲ್ಪ ಸ್ಪೇಸ್ ಜಾಸ್ತಿ ಇದೆ, ಅದನ್ನು ಫಿನಿಶ್ ಮಾಡಬೇಕು, ಇವತ್ತು ಕವರ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಸಣ್ಣ ರೋಡನ್ನು ತೆಗಿತಿದ್ದೆ ನಾನು, ಸಣ್ಣ ರೋಡ್ ತೆಗೆದು ಅಲ್ಲಿಂದ ಒಂದು ಕರ್ವ್ ರೂಪದಲ್ಲಿ ಹೋಗಿಬಿಟ್ಟು ಅಲ್ಲಿ ನನಗೆ ಸ್ವಲ್ಪ ಡಿಸೈನ್ ಮಾಡಲಿಕ್ಕಿದೆ. ಸಣ್ಣ ಡಿಸೈನ್, ಸಾರಿ ಸ್ವಲ್ಪ ಡಿಸೈನ್ ಅಂತ ಹೇಳಿದರೆ ಅಲ್ಲಿ ಒಂದು ಯಾವುದೋ ಒಂದು ನಮಗೆ ಒಂದು ಸಪ್ರೇಟ್ ಆಗಿರೋ ಒಂದು ಸ್ಪೆಷಲ್ ಆಗಿರೋ ಒಂದು ಪ್ಲೇ ಏನೋ ಒಂದು ಬಿಲ್ಡಿಂಗ್ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ. ನೋಡುವ
ಅದು ಆ ಪ್ಲೇಸಿಗೆ ಯಾವುದು ಸೂಟೇಬಲ್ ಆಗುತ್ತೆ ಅದನ್ನು ಹಾಕಬೇಕು. ಆ್ಯಂಡ್ ಸದ್ಯಕ್ಕೆ ನೋಡ್ಕೊಂಡು ಬ್ಯೂಟಿಫುಲ್ ಆಗಿರೋ ಟರ್ನ್ ಕರ್ವ್ ರೋಡ್ ಕೊಡ್ತಾ ಇದ್ದಾನೆ. ಆ್ಯಂಡ್ ಅದು ಹೀಗೆ ಟರ್ನ್ ಹೊಡೆದು ಆಚೆ ಹೋಗಬೇಕು ಆ್ಯಂಡ್ ನೋಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಬಟ್ ಅಲ್ಲಿ ಕಲ್ಲಲ್ಲೆಲ್ಲ ಸಿಕ್ಕಿಕೊಡುತ್ತೆ ಅಂತ ಅನಿಸುತ್ತೆ ನೋಡಿಕೊಂಡ್ರೆ. ಅದು ಯಾಕಾಗೋದ ಗೊತ್ತಿಲ್ಲ ನನಗೂ. ಆ್ಯಂಡ್ ನೋಡುವ ಅದು ಏನೋ ಒಂದು ಸ್ವಲ್ಪ ಕಲ್ಲಲ್ಲಿ ಸಿಕ್ಕೊಂಡಾಗಿ ಉಂಟು, ಅಲ್ಲಿ ಸಿಕ್ಕಿಕೊಳ್ಳುತ್ತೆ ಅನಿಸುತ್ತೆ ನೋಡಿ. ಈ ಕಡೆಯಿಂದ ಬಂದು ನನ್ನ ಹೊಡಿ ಟರ್ನ್ ಹೊಡೆದ್ರೆ ಗೊತ್ತಾಗುತ್ತೆ. ಓಕೆ ಗೈಸ್, ಪಾಸ್ ಪಾಸ್ ಬಿಡಿ, ಏನಾಗಿಲ್ಲ. ಓಕೆ ಗೈಸ್, ನೋಡಿಕೊಂಡ್ರೆ ಬ್ಯೂಟಿಫುಲ್ ಆಗಿರೋ ಕರ್ವ್ ರೋಡ್ಗಳು. ಆ್ಯಂಡ್ ನಿಮ್ಗೆ ಹೇಳ್ತಾ ಇರ್ತಾರಲ್ಲ ಯಾವತ್ತು ನೋಡಿದ್ರು ಕರ್ವ್ ರೋಡು ಅಂತ ನೋಡಿ. ಈಗ ಬರ್ತಾ ಇದೆ ಕರ್ವ್ ರೋಡುಗಳು ತುಂಬ, ಲಾಸ್ಟ್ ಎಪಿಸೋಡಿಂದಲೇ ಸ್ಟಾರ್ಟ್ ಆಗಿದೆ ಕರ್ವ್ ರೋಡುಗಳು. ಆ್ಯಂಡ್ ಈ ಥರದ ಕರ್ವ್ ರೋಡುಗಳು ಬರ್ತಾ ಇರುತ್ತೆ ಇನ್ನು. ಅಂದರೆ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಸ್ಟೆಪ್ಪಲ್ಲೂ ನಿಮಗೆ ಈ ಮೌಂಟೇನ್ ಇರಲಿ ಅಲ್ಲೆಲ್ಲ ಮಾಡುವಂತಹ ರೋಡುಗಳು ಕರ್ವ್ ರೋಡುಗಳಿರುತ್ತೆ. ಓಕೆ, ಆ್ಯಂಡ್ ಸದ್ಯಕ್ಕೆ ನೋಡ್ಕೊಂಡು ಈ ರೋಡನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇಲ್ಲೊಂದು ಸಣ್ಣದೊಂದು ಸ್ಪೆಷಲ್ ಬಿಲ್ಡಿಂಗನ್ನು ಹಾಕ್ಲಿಕ್ಕಿದೆ, ಅದಕ್ಕೋಸ್ಕರ ನಾನು ನೋಡ್ತಾ ಇದ್ದಾರೆ ಏನು ಮಾಡೋಣ ಅಂತ. ಬಟ್ ನೋಡ್ಕೊಂಡು ಇಲ್ಲಿ ಸ್ವಲ್ಪ ಅಷ್ಟೊಂದು ಲೆವೆಲ್ ಗ್ರೌಂಡ್ ಲೆವೆಲ್ ಅಷ್ಟೊಂದು ಕರೆಕ್ಟಾಗಿಲ್ಲ, ನಾನು ಸ್ವಲ್ಪ ಸಮತಟ್ಟು ಮಾಡಿಬಿಟ್ಟು ನಂತರ ಮಾಡ್ಬೋದಂತ ನೋಡ್ತಾ ಇದ್ದಾನೆ. ಯಾಕಂದರೆ ಅಷ್ಟೊಂದು ನಮಗೆ ಬಿಲ್ಡಿಂಗ್ ಹಾಕುವಷ್ಟು ಒಂದು ಕರೆಕ್ಟಾಗಿಲ್ಲ, ಅಷ್ಟೇ ಸಿಂಪಲಾಗಿ ಹೇಳಬೇಕು ಅಂತಂದರೆ. ಆ್ಯಂಡ್ ನೋಡಿಕೊಂಡು ಸ್ವಲ್ಪ ಡೌನ್ ಮಾಡಿಕೊಂಡೆ. ಆ್ಯಂಡ್ ನೋಡು ಅಂದರೆ ಕ್ಲೀನಾಗಿ ಬರಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಡೌನ್ ಮಾಡಿಕೊಂಡೆ. ಆ್ಯಂಡ್ ಅಂದರೆ ಈ ಬಿಲ್ಡಿಂಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತ ನೋಡಬೇಕಲ್ವ, ಅದಕ್ಕೋಸ್ಕರ ನನ್ನ ಪಕ್ಕ ನೋಡ್ಕೊಂಡು ಆಗ್ಬೋದು ಅನಿಸುತ್ತೆ. ಆಗಿಲ್ಲಂದರೆ ನೋಡುವ ಸದ್ಯಕ್ಕೆ. ಆ್ಯಂಡ್ ಯಾವುದು ಇದಕ್ಕೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತಹ ಒಂದು ಸ್ಪೆಷಲ್ ಬಿಲ್ಡಿಂಗನ್ನು ಹಾಕಬೇಕು. ಅದು ಹಾಸ್ಪಿಟಲ್ಸಲ್ಲಿರ್ಬೋದು ಅಥವಾ ಮೆಡಿಕಲ್ಸ್ ಬೇರೆ ಪೊಲೀಸಲ್ಲಿರ್ಬೋದು ಅಥವಾ ಟೂರಿಸಮ್ ಇರ್ಬೋದು ಬೇರೆ ಯಾವುದಿರ್ಬೋದು ಗೆ, ಸದ್ಯಕ್ಕೆ ನೋಡ್ಕೊಂಡು ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಕರೆಕ್ಟಾಗಿ ಕೂತ್ಕೊಳ್ಳೋಂಥ ಬಿಲ್ಡಿಂಗನ್ನು ಹಾಕಬೇಕು, ಒಂದು ಸ್ಪೆಷಲ್ ಬೇಕು ಅದಕ್ಕೆ ನೋಡಿಕೊಂಡ್ರೆ. ಆ್ಯಂಡ್ ನನ್ನ ಪಕ್ಕ ನೋಡಿಕೊಂಡ್ರೆ ಓಕೆ ಇದು ಓಕೆನಾ, ಇದು ಆಗಲ್ಲ, ಇದು ಆಗ್ಬೋದಾ, ಎಸ್ ಇದು ಆಗುತ್ತೆ ಅನಿಸುತ್ತೆ ನನ್ನ ಪಕ್ಕ ನೋಡ್ಕೊಂಡೆ. ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಎಸ್ ಇದು ಎಜುಕೇಷನ್ ಫೀಲ್ಡಲ್ಲೇ ಬರುತ್ತೆ ಮಾತ್ರ, ಇದೆಲ್ಲ ಎಜುಕೇಷನ್ ಫೀಲ್ಡಲ್ಲಿ ಬರುತ್ತೆ. ಇಲ್ಲ ನಮಗೆ ಎಜುಕೇಷನ್ಗೆ ಸಂಬಂಧಪಟ್ಟಿರೋನು ಹಾಕಬೇಕಿತ್ತು. ಆ್ಯಂಡ್ ಸಣ್ಣ ಪ್ರಾಯ ಇದು ಬೇಡ, ಇದೆಲ್ಲ ಆಗಲ್ಲ, ಫೆಸಿಲಿಟಿ ಎಲ್ಲ ಬೇಡ, ಫೆಸಿಲಿಟಿ ಎಲ್ಲ ಬೇಡ ಸದ್ಯಕ್ಕೆ. ಇದು ಅಷ್ಟೊಂದು ಬಿಲ್ಡಿಂಗ್ ಯೂನಿಕ್ ಈ ಥರ ಇಲ್ಲ. ನೋಡುವ ಏನೋ ಒಂದು ಉಂಟು, ಪಾರ್ಕೆಲ್ಲ ಬೇಡ ಸದ್ಯಕ್ಕೆ, ಪಾರ್ಕ್ ಇದ್ದದೇ ಜಾಸ್ತಿ ಆಗಿದೆ, ಜನ ಮಾತ್ರ ಓಡಾಡೋಕ್ಕಿಲ್ಲ ಅಷ್ಟೇ, ಸಿಂಪಲ್. ಆ್ಯಂಡ್ ನೋಡ್ಕೊಂಡು ಏನೊಂದು ಸ್ಪೆಷಲ್ ಬಿಲ್ಡಿಂಗ್ ಹಾಕ್ಬೇಕಲ್ವ, ಇದೆಲ್ಲ ಆಗಲ್ಲ ಬಿಡಿ, ಇದು ಆಗಲ್ಲ ನಮಗೆ. ಅಂದರೆ ಏನೋ ಒಂದು ಸ್ಕೂಲು ಅಥವಾ ಪಾರ್ಕಲ್ಲಿ ಒಂದು ಫುಟ್ಬಾಲ್ ಸ್ಟೇಡಿಯಮ್ ಸಣ್ಣದು, ಇದು ಟೆನ್ನಿಸ್ ಕೋರ್ಟು ಈ ಥರದ್ದು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರುವಂಥದ್ದು. ಆ್ಯಂಡ್ ಇರಲಿಕ್ಕೆ ಸದ್ಯಕ್ಕೆ ನೋಡ್ಕೊಂಡು ಇದಾಗಲ್ಲ. ಯಾವ್ದು ಹಾಕೋಣ, ನಾನು ನೋಡ್ತಾ ಇದ್ದಾನೆ ಸದ್ಯಕ್ಕೆ. ಎಜುಕೇಷನಲ್ಲಿ ಬರಲಿ ಅಲ್ವಾ, ಎಜುಕೇಷನಲ್ಲಿ ಬರಲಿ, ಲೈಬ್ರರಿ ಎಲ್ಲ ಬೇಡ, ತುಂಬ ದೊಡ್ಡದಾಗುತ್ತೆ ಗೈಸ್, ಸುಮ್ಮನೆ ಬೇಡದು. ಎಜುಕೇಷನ್ ಫೀಲ್ಡಲ್ಲಿ ಒಂದು ಹಾಕ್ತಾ ಇದ್ದಾನೆ ಬಿಲ್ಡಿಂಗನ್ನು. ಆ್ಯಂಡ್ ಗೈಸ್ ಸದ್ಯಕ್ಕೆ ನೋಡ್ಕೊಂಡು ಬ್ಯೂಟಿಫುಲ್ ಆಗಿರೋ ಬಿಲ್ಡಿಂಗ್ ಬಂತು. ಆ್ಯಂಡ್ ಜೊತೆಗೆ ಅದರ ಸ್ವಲ್ಪ ಏನು ಡಿಸೈನ್ಸ್ ಡೆಕೋರೇಷನ್ಸನ್ನು ನಾವು ನೋಡಬೇಕಾಗುತ್ತೆ. ಈಗ ಡೆಕೋರೇಷನ್ ಸ್ವಲ್ಪ ಮಾಡಲೇಬೇಕು. ಆ್ಯಂಡ್ ಜಸ್ಟ್ ಒಂದು ಸ್ವಲ್ಪ ಡೆಕೋರೇಷನನ್ನು ಮಾಡುವ. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ನೋಡಿಕೊಂಡೆಲ್ಲ ಕಟ್ಟಿಂಗ್ ಮಾಡಿಕೊಂಡೆಲ್ಲ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಅಷ್ಟೇ, ಇಲ್ಲಿ ಸ್ವಲ್ಪ ಗೇಟೆಲ್ಲ ಹಾಕಬೇಕಿತ್ತು, ಬಟ್ ಟ್ರೀಗಳನ್ನ ಹಾಕಬೇಕಿತ್ತು. ಆ್ಯಂಡ್ ನೋಡುವಾಗ ಸ್ವಲ್ಪ ಟ್ರೀಗಳೆಲ್ಲ ಹಾಕಬೇಕು ಇಲ್ಲಿ, ಟ್ರೀಗಳನ್ನ ಹಾಕಿ ನೋಡುವ. ಜಸ್ಟ್ ನೀವು ಒಂದ್ಸಾರಿ ಟೈಮ್ ಲ್ಯಾಪ್ಸನ್ನು ನೋಡ್ಕೊಂಡು ಬರ್ರಿ, ನಾವು ಯಾವ ರೀತಿ ಡಿಸೈನ್ಸನ್ನು ಡೆಕೋರೇಷನ್ ಮಾಡ್ತೇವೆ ಅಂತೇಳಿ.
ಓಕೆ ಗೈಸ್, ಆ್ಯಂಡ್ ನೋಡಿರಲ್ಲ ಸ್ವಲ್ಪ ಏನು ಡಿಸೈನ್ಸ್ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾವೆ, ಆ್ಯಂಡ್ ಸಕ್ಕದಾಗೆ ಬೇರೆ ಕಾಣ್ತಾ ಇದೆ ಈ ಡೆಕೋರೇಷನ್ಸ್. ಆ್ಯಂಡ್ ನಿಮಗೆ ಗ್ರೌಂಡ್ ಲೆವೆಲಲ್ಲಿ ತೋರಿಸ್ತಾನೆ ನಾನು, ಅಂದರೆ ಫಸ್ಟ್ ಪರ್ಸನ್ ಅಲ್ಲಿ ತೋರಿಸ್ತಾನೆ ಯಾವ ರೀತಿ ಆಗುತ್ತೆ ಅಂತ, ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ. ಸಕ್ಕದಾಗಿದೆ ಮಾತ್ರ ನೋಡೋದಕ್ಕೆ, ನೋಡಿ ಎಷ್ಟು ಸೂಪರ್ ಆಗಿದೆ ನೋಡಿ, ಎಷ್ಟೊಂದು ನೀಟಾಗಿ ಫಿನಿಷ್ ಮಾಡಿದ್ದೇವೆ ಅಂತೇಳಿದ್ರೆ ಎರಡು ಕಲರ್ನಲ್ಲ, ಒಂದು ಗಿಡ ಸಣ್ಣದು ಜೊತೆಗೆ ಒಂದು ಸಣ್ಣ ಸಣ್ಣ ಟ್ರೀಗಳು ಆ್ಯಂಡ್ ಹೂವಿನ ಡಿಸೈನ್ಸು ಸಖತ್ತಾಗಿದೆ ಮಾತ್ರ. ಓಕೆ, ಆ್ಯಂಡ್ ನೋಡ್ಕೊಂಡು ನೋಡಿ ಎಷ್ಟು ಈಗಷ್ಟೇ ಗಾಲಿ ಗಾಲಿ ಕಾಣ್ತಾ ಇತ್ತು, ಬಟ್ ಈಗ ನೋಡಿಕೊಂಡೆ ಫುಲ್ ಫಿಲ್ ಆಯಿತು. ಆ್ಯಂಡ್ ನೋಡುವ, ಜಸ್ಟ್ ಈಗ ಸ್ವಲ್ಪ ಇಲ್ಲಿ ಟ್ರೀ ಅಲ್ಲಿ ಹಾಕಬೇಕು, ಜಸ್ಟ್ ನೋಡ್ಕೊಂಡು ಬನ್ನಿ. ಓಕೆ ಗೈಸ್, ಆ್ಯಂಡ್ ನೋಡ್ಕೊಂಡ್ರೆ ನಾವು ಟ್ರೀಗಳನ್ನ ಹಾಕ್ತಾ ಇದ್ದಾವೆ, ಸುತ್ತಮುತ್ತ ಗುಡ್ಡದ ತುದಿವರೆಗೂ ಟ್ರೀ ಇದೆ ಗೈಸ್. ಓಕೆ, ಆ್ಯಂಡ್ ನಿಮಗೆ ಮೇಲ್ಗಡೆ ನೋಡ್ಕೊಂಡ್ರೆ ಅಷ್ಟೊಂದು ಗೊತ್ತಾಗಲ್ಲ, ಬಟ್ ಕೆಳಗಡೆ ನೋಡಿಕೊಂಡ್ರೆ ಮಾತ್ರ ಸೂಪರಾಗಿ ಕಾಣ್ತದೆ ನೋಡಿ. ಎಷ್ಟು ಸಣ್ಣ ಟೌನ್ ಅಂತ ಅಂದರೆ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನಿಮ್ಗೆ ನೋಡಿಕೊಂಡ್ರೆ ಗೊತ್ತಾಗುತ್ತೆ ನೋಡಿ, ಈ ಚೂಪು ಚೂಪಾದ ಈ ಏನು ಮರಗಳು ಅಂದರೆ ಈ ಏನಪ್ಪ ಹಿಮಾಲಯದಲ್ಲೆಲ್ಲ ಇರುತ್ತಾ ನಿಮ್ಗೆ ಗೊತ್ತಿರೋ ಹಾಗೆ ಈ ಮರಗಳನ್ನ ನೋಡಿರ್ತಾರೆ ಅಂತ ಅಂದ್ಕೊಳ್ತೇನೆ ನಾನು. ಆ್ಯಂಡ್ ಸಕ್ಕದಾಗಿ ಬೇರೆ ಈ ಮರಗಳು ಕಾಣುತ್ತೆ. ಆ್ಯಂಡ್ ಈಗ ನೋಡ್ಕೊಂಡು ನೋಡಿ, ದೂರದೆಲ್ಲ ನೋಡಿ, ದೂರ ದೂರದಲ್ಲಿ ನೋಡಿಕೊಂಡ್ರೆ ಆ ಮರಗಳು ಹೇಗೆ ಕಾಣ್ತಾ ಇದೆ ಅಂತೇಳಿದ್ರೆ ರಿಯಲ್ ಲೈಫಲ್ಲಿ ಇರುತ್ತಲ್ಲ ಅದೇ ರೀತಿ ಕಾಣುತ್ತೆ. ಬಟ್ ಸಣ್ಣ ಟೌನು ಮಾತ್ರ ಸೂಪರಾಗಿದೆ ನೋಡೋದಕ್ಕೆ, ಈ ಟೌನ್ ಕೂಡ ಸಖತ್ತಾಗಿದೆ ಮತ್ತು ಈ ಟೌನ್. ಆ್ಯಂಡ್ ನೋಡು, ಆ್ಯಂಡ್ ಸ್ಟಾರ್ಟಿಂಗ್ ಮಾಡಿದಷ್ಟು ಸಿಂಪಲ್ ಆಗಿಲ್ಲ, ತುಂಬಾ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇಲ್ಲಿಗೆ ಸದ್ಯಕ್ಕೆ ನೋಡಿಕೊಂಡ್ರೆ ಇನ್ನಷ್ಟು ಸೂಪರ್ ಆಗುತ್ತೆ ಇದು. ಇದೇ ರೀತಿಯ ಟೌನ್ಗಳು, ಇದೇ ರೀತಿಯ ವಿಲೇಜ್ಗಳು ನಮ್ಮ ಎಪಿಸೋಡ್ಗಳಲ್ಲಿ ಮುಂದೆ ಬರ್ತಾ ಇರುತ್ತೆ. ಆ್ಯಂಡ್ ಎಂಜಾಯ್ ಮಾಡ್ತಾ ಇರ್ತೀರಾ ಮುಂದೆ, ಗೊತ್ತಾಗುತ್ತೆ ಗೈಸ್ ಏನು ಕತೆ ಅಂತೇಳಿ. ಸದ್ಯಕ್ಕೆ ನೋಡಿಕೊಂಡ್ರೆ ನಾನು ಇಲ್ಲಿಂದ ಸ್ವಲ್ಪ ದೂರ ಹೋಗ್ತಾ ಇದ್ದೇನೆ. ಸದ್ಯಕ್ಕೆ ಈ ಟೌನ್ನ ವಿಷಯ ಸ್ವಲ್ಪ ಮಟ್ಟಿಗೆ ಮುಗಿಯಿತು, ಪೂರ್ತಿ ಅಲ್ಲ ಸ್ವಲ್ಪ ಮಟ್ಟಿಗೆ ಮುಗಿಯಿತು. ಆ್ಯಂಡ್ ಇನ್ನೂ ಕೆಲಸಗಳಿದೆ, ಟ್ರೈನ್ ಸ್ಟೇಷನ್ ಅದು ಇದೆಲ್ಲ ನೋಡಿಕೊಂಡ್ರೆ. ಸದ್ಯಕ್ಕೆ ನೋಡ್ಕೊಂಡು ನಾನು ಸಿಟಿ ಕಡೆ ಬಂದಿದ್ದೇನೆ. ಸಿಟಿ ಕಡೆ ಯಾಕೆ ಬಂದೆ ಅಂತ ಹೇಳಿದರೆ, ಇಲ್ಲಿ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ, ಟ್ರೈನ್ ಸ್ಟೇಷನ್. ಈ ಟ್ರೈನ್ ಸ್ಟೇಷನ್ ಒಂದು ಹಾಕಿದ್ದ ಮೇಲೆ ನಮಗೆ ಸ್ವಲ್ಪ ಟ್ರೈನ್ಗಳು ಇತ್ತೀಚೆಗೆ ಜಾಸ್ತಿ ಓಡಾಡ್ತಾ ಉಂಟು. ಆ್ಯಂಡ್ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಏನಾದರೂ ಮಾಡಲಿಕ್ಕೆ ಆಗುತ್ತಂದ್ರೆ ನಾನು ಅಲ್ಟರ್ನೇಟಿವ್ ದಾರಿ ಹುಡುಕ್ತಾ ಇದ್ದೇನೆ ಸದ್ಯಕ್ಕೆ ನೋಡಿಕೊಂಡ್ರೆ. ಆ್ಯಂಡ್ ಗೈಸ್, ಸದ್ಯಕ್ಕೆ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫುಡ್ಡು ಸಾರಿ ಏನು ಮೆಟೀರಿಯಲ್ಸ್ ಇರುತ್ತಲ್ಲ ಅದು ಯಾವುದು ಹೊರಗಡೆ ಹೋಗ್ತಾ ಇಲ್ಲ, ಜೊತೆಗೆ ಅದಕ್ಕೆ ಬೇಕಾಗಿರೋ ಸಪ್ಲೈ ಸಿಗ್ತಾ ಇಲ್ಲ. ಅಂದರೆ ಸಪ್ಲೈ ಚೈನ್ಸ್ ಟೋಟಲ್ ಆಗಿ ಉಲ್ಟಾಬಲ್ಟ್ ಆಗ್ತಾ ಉಂಟು. ಸದ್ಯಕ್ಕೆ ನಾನು ಏನಾದರೂ ಒಂದು ಮಾಡಲೇಬೇಕು, ಅದು ಏನು ಮಾಡಬೇಕು ಅಂತ ನನಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ. ಬಟ್ ನನಗೆ ಸಿಗ್ತಿರುವಂಥದ್ದು ಟ್ರೈನ್ ಮಾತ್ರ ಸದ್ಯಕ್ಕೆ, ನನಗೆ ಬೇರೆ ಆಪ್ಷನ್ ಇಲ್ಲ, ಬೇರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಟ್ರೈನನ್ನು ಹಾಕ್ಕೊಂಡ್ರೆ ನನಗೆ ಸ್ವಲ್ಪ ಮಟ್ಟಿಗೆ ಆ ಪ್ರೆಷರನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಟ್ರೈನ್ ಏನಪ್ಪ ಮಾಡೋದು ಅಂತ ಹೇಳಿದರೆ, ಡೈರೆಕ್ಟಾಗಿ ಅಲ್ಲಿಂದ ಹೊರಗಡೆಯಿಂದ ಒಳಗಡೆ ಈ ಟ್ರೈನ್ಗಳು ತುಂಬ ಫಾಸ್ಟಾಗಿ ರೀಚ್ ಆಗುತ್ತೆ. ಆ್ಯಂಡ್ ಸದ್ಯಕ್ಕೆ ನೋಡ್ಕೊಂಡ್ರೆ ಇಂಡಸ್ಟ್ರಿಯಲ್ ಟ್ರೈನಿಗೆ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ಕಂಪನಿಗಳಿಗೆ ಬೇಕಾಗಿರುವಂಥದ್ದು ಮೇಯ್ನಾಗಿ ಟ್ರೈನ್. ಸದ್ಯಕ್ಕೆ ಟ್ರೈನ್ ಇಲ್ಲ ನಮ್ಮ ಹತ್ರ, ಈ ಸುನಾಮಿ ಬಂದ ಟೈಮಲ್ಲಿ ಎಲ್ಲ ಕೊಚ್ಕೊಂಡು ಹೋಗಿರುತ್ತೋ. ಆ್ಯಂಡ್ ಈಗ ನೋಡ್ಕೊಂಡು ನಾನು ಟ್ರೈನ್ ಸ್ಟೇಷನನ್ನು ಮಾಡ್ತಾ ಇದ್ದೇನೆ. ಸಣ್ಣದು ಎರಡು ಟ್ರೈನ್ ಸ್ಟೇಷನ್, ಒಂದಲ್ಲ ಎರಡು ಇಂಡಸ್ಟ್ರಿಯಲ್ ಟ್ರೈನ್ ಸ್ಟೇಷನ್ ಇದು. ಸದ್ಯಕ್ಕೆ ನೋಡ್ಕೊಂಡ್ರೆ ಬ್ರಿಡ್ಜ್, ಓವರ್ ಬ್ರಿಡ್ಜ್ ಮಾಡ್ಕೊಂಡಿದ್ದೇನೆ, ಸಾರಿ ಓವರ್ ಬ್ರಿಡ್ಜ್ ಅಲ್ಲ, ಫ್ಲೈ ಓವರ್. ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ನಿಮಗೆ ಬ್ರಿಡ್ಜ್ ಅಂತೂ ಮಾಡಿ ಆಯಿತು, ತುಂಬ ದೊಡ್ಡದಾಗಿ ಮಾಡಿದ್ದೇನೆ ಗಾಸ್, ಯಾಕಂತೇಳಿದರೆ ನಿಮಗೆ ರೋಡ್ ಮತ್ತೆ ಪಾಸ್ ಆಗುವ ಕಷ್ಟ ಆಗಬಾರ್ದು ಅದಕ್ಕೋಸ್ಕರ. ಆ್ಯಂಡ್ ನೋಡ್ತಾ ಇದ್ದೀರಲ್ಲ, ಆ್ಯಂಡ್ ಟ್ರೈನ್ ಸ್ಟೇಷನ್ ಬಂದು ಮೈನ್ ರೋಡಿಗೆ ಕನೆಕ್ಟ್ ಆಗಬೇಕು ಫಸ್ಟ್, ಮೈನ್ ರೋಡಿಗೆ ಕನೆಕ್ಟ್ ಆಗಬೇಕು ಒಂದು. ಆ್ಯಂಡ್ ಜೊತೆಗೆ ನಿಮಗೆ ಎರಡು ಟ್ರೈನ್ಗಳು ಪಾಸ್ ಆಗುವಷ್ಟು ಟೈಮ್ ಗ್ಯಾಪ್ ಎಲ್ಲ ಕೊಡಬೇಕಾಗುತ್ತೆ. ಅಂದರೆ ಜಂಕ್ಷನ್ ಬರುತ್ತಲ್ಲ ಅದು, ನಿಮ್ಗೆ ಗೊತ್ತಾಯ್ತು ಅನಿಸುತ್ತೆ. ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡ್ರೆ ಸ್ವಲ್ಪ ಡೌನ್ ಮಾಡಬೇಕು, ಇದು ಜಾಸ್ತಿ ಉಂಟು, ಸ್ವಲ್ಪ ಡೌನ್ ಮಾಡಬೇಕು. ಎಸ್, ಸ್ವಲ್ಪ ಡೌನ್, ಹಾಂ ಈಗ ಕರೆಕ್ಟ್ ಆಯ್ತು ಅನಿಸುತ್ತೆ. ಎಸ್ ಗೆಸ್, ಓಕೆ ಈಗ ಕರೆಕ್ಟ್ ಆಯಿತು. ಆ್ಯಂಡ್ ಸ್ಲೋವಾಗಿ ಅಪ್ ಆಗಬೇಕು, ಸ್ಲೋ ಆಗಿ ಡೌನ್ ಆಗಬೇಕು. ಆ್ಯಂಡ್ ಜೊತೆಗೆ ಬಂದು ರೋಡ್ ಬಂದು ನಿಮಗೆ ಈ ಟ್ರ್ಯಾಕ್ ಬಂದು ಡೈರೆಕ್ಟಾಗಿ ಮೈನ್ ರೋಡ್ ಬಂದು ಅಲ್ಲಿದೆ ನೋಡಿ, ಮೈನ್ ಟ್ರ್ಯಾಕ್ ಬಂದು ಅದು ಮಿಡಲ್ ಎಡ್ ಹೋಗ್ತಾ ಉಂಟಲ್ಲ ಅದು ಮೈನ್ ಟ್ರ್ಯಾಕ್, ಅಲ್ಲಿ ಕನೆಕ್ಟ್ ಆಗಬೇಕು. ಆ್ಯಂಡ್ ನೋಡಿಕೊಂಡ್ರೆ ಅಲ್ಲಿ ಕನೆಕ್ಟ್ ಆಗ್ಬೋದಲ್ಲ, ಆಗ್ಬೋದು. ಇದು ಸ್ವಲ್ಪ ಹೈಟ್ ಜಾಸ್ತಿ ಆಯ್ತು ಅಂತ ಅನಿಸುತ್ತೆ ನನ್ನ ಪಕ್ಕ, ನೋಡಿ ಬೇಗಿದೆ ಮತ್ತೆ ಡೌನ್ ಮಾಡ್ಬೋದಾ ಅಂತ. ಸ್ವಲ್ಪ ಹೈಟ್ ಇದ್ದಂಗಿದೆ, ಮಿಡಲಲ್ಲಿ ಪಿಲ್ಲರ್ ಬೇರೆ ಇಲ್ಲ ಗೈಸ್, ಇದಕ್ಕೆ ಪಿಲ್ಲರ್ ಎಲ್ಲ ತೆಗೆದಿದ್ದಾವೆ, ಮಿಡಲಲ್ಲಿ ಪಿಲ್ಲರ್ ಯಾವುದಿಲ್ಲ, ಬರೀ ಎರಡೇ ಎರಡು ಪಿಲ್ಲರಲ್ಲಿ ಫುಲ್ಲು ಫ್ಲೈಓವರ್ ನಿಂತಿರುವಂಥದ್ದು. ಅಂದರೆ ಇಲ್ಲಿ ಯಾಕೆ ನಾನು ಇಷ್ಟು ದೊಡ್ಡದು ಗ್ಯಾಪ್ ಬಿಟ್ಟಿದ್ದೇನೆ ಅಂತೇಳಿದರೆ, ಮುಂದೆ ಯಾವತ್ತಾದರೂ ದಿನ
ಇಲ್ಲಿ ಇನ್ನೂ ಜಾಸ್ತಿ ಲೈನ್ಸ್ಗಳು, ರೋಡ್ನ ಲೈನ್ಸ್ಗಳು ಬರ್ಬೋದು. ಅವಾಗ ಏನಾಗುತ್ತೆ ಅಂದರೆ ಅಡಿಯಲ್ಲಿ ಸೀದಾ ಪಾಸ್ ಹಾಕೊಂಡು ಹೋಗ್ಬೋದು, ಇಲ್ಲಾಂದರೆ ಸ್ವಲ್ಪ ಕಷ್ಟ ನಿಮಗೆ. ರಿಟರ್ನ್ ಟ್ರೈನದು ಟ್ರ್ಯಾಕ್ ತೆಗಿಬೇಕು, ರಿಟರ್ನ್ ಹಾಕಬೇಕು. ಆವಾಗ ನಿಮಗೆ ಫುಲ್ಲು ಒಂದ್ಸರಿ ನೋಡನ್ನು ಅದು ರೀಸೆಟ್ ಮಾಡ್ಕೊಳ್ತಾ ಅಲ್ಲಿ ಅಲ್ಲಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಬರುತ್ತೆ. ರೋಡನ್ನು ಅಂದರೆ ಒಂದ್ಸರಿ ನಾವು ಕನೆಕ್ಷನ್ ಕಟ್ಟಾದ ಕೂಡಲೇ ಆಟೋಮೆಟಿಕ್ ನೋಡನ್ನು ಅದು ಇದು ಮಾಡುತ್ತೆ, ಜನ್ರೇಟ್ ಮಾಡುತ್ತೆ. ಬಟ್ ಆ ಟೈಮಲ್ಲಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗುತ್ತೆ, ನಾವು ಕೊಟ್ಟಿರೋ ನೋಡ್ಸ್ಗಳು ಸ್ವಲ್ಪ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಬೇಡ ಸ್ಟಾರ್ಟಿಂಗಲ್ಲಿ ಮಾಡ್ತದೆ, ಅದಕ್ಕೋಸ್ಕರ. ಯಾಕಂದರೆ ಟ್ರೈನಲ್ಲಿ ನಾವು ನೋಟ್ಸನ್ನು ಹಾಕಿರ್ತೇವೆ, ಅಂದರೆ ಮ್ಯಾನ್ಯಲಾಗಿ ನಾವು ಟ್ರೈನ್ ಎಲ್ಲಿಂದ ಎಲ್ಲಿ ಹೋಗಬೇಕು ಅದು ನಾವು ಹಾಕಿರ್ತೇವೆ. ಬಟ್ ಅದು ನಿಮಗೆ ಕೆಲವೊಂದ್ಸರಿ ಆಟೋಮೆಟಿಕ್ಕಾಗಿ ಏನಾದರೂ ಆದರೆ ಅದರಷ್ಟೇ ಕೆಲವೊಂದು ಕ್ರಿಯೇಟ್ ಮಾಡುತ್ತೆ. ಬಟ್ ಆ ಟೈಮಲ್ಲಿ ಕೆಲವೊಂದ್ಸರಿ ಒಂದೇ ಟ್ರ್ಯಾಕಲ್ಲಿ ಬಂದು ಎಲ್ಲ ಜಾಮ್ ಹಾಕ್ಕೊಂಡು ಮತ್ತು ಏನೆಲ್ಲ ಸರ್ಕಸ್ ಮಾಡ್ಕೊಂಡಿರುತ್ತೆ, ಸುಮ್ಮನೆ ಒಂದು ಅದು ಅಷ್ಟೊಂದು ಕರೆಕ್ಟಾಗಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡ್ರೆ ಇಲ್ಲಿ ಕನೆಕ್ಟ್ ಕೊಟ್ಟಿರೋದ್ರಿಂದ ಇಲ್ಲಿಂದ ನಾನು ಹಳೆ ಸಿಟಿ ಅಲ್ಲ ಸ್ಮಾಲ್ ಟೌನಿಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಏನೋ ಚೇಂಜಸ್ ಮಾಡಬೇಕು, ಸ್ವಲ್ಪ ಚೇಂಜಸ್ ಬೇಕು ಸದ್ಯಕ್ಕೆ. ಆ್ಯಂಡ್ ನೋಡ, ಇಲ್ಲಿಂದ ಇಲ್ಲಿ ಕನೆಕ್ಷನ್ ಕೊಡೋದು ಮತ್ತು ಇಲ್ಲಿಂದ ಟರ್ನ್ ನೋಡಿದ್ರೆ ಸೀದಾ ಬಂದು ಇದಕ್ಕೆ ಈಸಿಯಾಗಿ ಕನೆಕ್ಷನ್ ಕೊಡ್ಬೋದು ಅನಿಸುತ್ತೆ. ಎಸ್, ಓಕೆ, ಕರೆಕ್ಟ್ ಆಯ್ತು ನೋಡಿ. ಆ್ಯಂಡ್ ಈಗ ಇಲ್ಲಿಂದ ಹೋಗುವಂಥದ್ದು ಹೊರಗಡೆ ಹೋಗುತ್ತೆ, ಟ್ರೈನ್ ಸ್ಟೇಷನ್ ಸಾರಿ ಟ್ರೈನ್ ಟ್ರ್ಯಾಕಿಂದ ಮೈನ್ ಟ್ರ್ಯಾಕಿಂದ ಡೈರೆಕ್ಟಾಗಿ ಹೊರಗಡೆ ಹೋಗುತ್ತೆ. ಇದು ಈಗ ಜಾಯಿನ್ ಮಾಡಬೇಕಲ್ಲ, ಓಕೆ. ಆ್ಯಂಡ್ ಸಿಂಪಲಾಗಿ ಮಾಡ್ಬೋದು, ಸ್ವಲ್ಪ ಲಾಂಗ್ ಆಗುತ್ತೆ, ಸ್ವಲ್ಪ ಲಾಂಗ್ ಟರ್ನ್ ತೆಗಿಬೇಕಾಗುತ್ತೆ. ಡೈರೆಕ್ಟ್ ಅಲ್ಲಿಂದಲ್ಲಿ ಅಲ್ಲಿಗೆ ಟರ್ನ್ ಹೊಡೆಯೋದಕ್ಕಾಗಲ್ಲ, ಯಾಕಂದರೆ ಕಟ್ಟಾಗಲ್ಲ. ಕರೆಕ್ಟಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಟ್ರೈನ್ ಅಷ್ಟು ಬೇಗ ಕಟ್ಟಾಗಲ್ಲ. ಆ್ಯಂಡ್ ಮತ್ತು ಅಲ್ಲಿ ಸ್ವಲ್ಪ ನಿಮಗೆ ತುಂಬ ಗ್ಯಾಪ್ ಬರುತ್ತೆ, ಮತ್ತು ಟ್ರ್ಯಾಕ್ಗಳು ಕರೆಕ್ಟಾಗಿ ಕೂತ್ಕೊಂಡಿರಲ್ಲ ಅಷ್ಟೇ, ಸಿಂಪಲ್, ಓಕೆ. ಆ್ಯಂಡ್ ಈಗ ನೋಡಿಕೊಂಡ್ರೆ ನೋಡಿ, ಹೊರಗಿಂದ ಬರ್ತಾ ಉಂಟು ಇಂಡಸ್ಟ್ರಿಯಲ್ ಏರಿಯಾಕ್ಕೆ. ಆ್ಯಂಡ್ ಈಗಾಗಲೇ ಸ್ಟಾರ್ಟ್ ಆಯಿತು, ಆ್ಯಂಡ್ ನಮಗೆ ಏನು ಪ್ರಾಬ್ಲಮ್ಸ್ ಇದೆ ಅದು ಇಮಿಡಿಯೇಟ್ಲಿ ಸಾಲ್ವ್ ಆಗುತ್ತೆ. ಅಂದರೆ ಏನು ಮೆಟೀರಿಯಲ್ಗಳು ಇಲ್ಲಿಂದ ಸಪ್ಲೈ ಆಗಲ್ಲ, ಇಲ್ಲಿಗೆ ಬೇಕಾಗಿರುವಂಥ ರಾ ಮೆಟೀರಿಯಲ್ಸ್ ಇರ್ಬೋದು, ಇಮಿಡಿಯೇಟ್ಲಿ ಸಾಲ್ವ್ ಆಗುತ್ತೆ ಸದ್ಯದಲ್ಲಿ. ಸ್ವಲ್ಪ ಹೊತ್ತಲ್ಲೆಲ್ಲ ಕರೆಕ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಟ್ರೈನ್ ಸ್ಟೇಷನನ್ನು ಸಾರಿ, ಅದು ಆ್ಯಕ್ಚುಲಿ ಟ್ರೈನ್ ಸ್ಟೇಷನ್ ಅಲ್ಲ, ಕಾರ್ಗೋ, ಅದು ಆ್ಯಕ್ಚುಲಿ ಕಾರ್ಗೋ ಸ್ಟೇಷನ್. ಆ್ಯಂಡ್ ಇನ್ನೊಂದು ಮಾಡಬೇಕನ್ಸುತ್ತೆ ನನ್ನ ಪಕ್ಕ ನೋಡಿಕೊಂಡ್ರೆ, ಇಲ್ಲಿ ಹೇಗೂ ನಾವು ಅವತ್ತೊಂದು ಸರಿ ಮಾಡಿದ್ವಿ, ಬಟ್ ಅದು ನಿಮ್ಗೆ ಗೊತ್ತಿರೋ ಹಾಗೆ ಸುನಾಮಿ ಹಿಂದೆಲ್ಲ ಕೊಚ್ಕೊಂಡು ಹೋಗಿತ್ತು. ಬಟ್ ಇನ್ನು ಮುಂದೆ ಸುನಾಮಿ ಬರೋಲ್ಲ, ಅದು ಗ್ಯಾರಂಟಿ ನಾನು ಕೊಡ್ತೇನೆ, ಇನ್ನು ಮುಂದೆ ಸುನಾಮಿ ಬರೋಲ್ಲ. ಬಟ್ ಆಡಲ್ಲೇ ಬಂದಿತ್ತು, ಆ್ಯಂಡ್ ಫೈರ್ ಕೂಡ ಬಂದಿತ್ತು, ಇನ್ನು ಮುಂದೆ ಫೈರು ಬರೋಲ್ಲ, ಸುನಾಮಿ ಬರೋಲ್ಲ, ಕಂಪ್ಲೀಟ್ ಬಂತು, ಓಕೆ. ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡು ಇಲ್ಲಿ ಮಾಡೋದು ಅಥವಾ ಅಲ್ಲೇ ಮಾಡಬೇಕಾ, ಡಬಲ್ ಡಬಲ್ ಬೇಕು ಅಲ್ಲೇ ಮಾಡಬೇಕಂತ ನೋಡ್ತಾ ಇದ್ದಾರೆ. ಬಟ್ ಇಲ್ಲಿ ಮಾಡಿದರೆ ನಮಗೆ ಸ್ವಲ್ಪ ಜನರಿಗೆ ಓಡಾಡೋದಕ್ಕೆ ಬೇಕಾಗುತ್ತೆ, ಇದು ಬೆಸ್ಟ್ ಅಲ್ಲ ಅನಿಸುತ್ತೆ, ಈ ಪ್ಲೇಸ್ ಬೆಸ್ಟ್ ಅಲ್ಲ ನನ್ನ ಪಕ್ಕ ನೋಡಿಕೊಂಡ್ರೆ. ಯಾಕಂದರೆ ನನಗೆ ಇಂಡಸ್ಟ್ರಿಯಲಲ್ಲೇ ಇರಲಿ, ಪ್ಯಾಸೆಂಜರ್ ಟ್ರೈನ್ ಸ್ಟೇಷನ್ ಕೂಡ ಇಂಡಸ್ಟ್ರಿಯಲ್ಗೆ ತುಂಬ ಇಂಪಾರ್ಟೆಂಟ್ ಇದೆ ಈಗ ಸದ್ಯಕ್ಕೆ ನೋಡಿಕೊಂಡ್ರೆ. ಆ್ಯಂಡ್ ಅಂದರೆ ಎಕಾನಮಿಕ್ ಈಗ ಸ್ವಲ್ಪ ಗ್ರೋ ಆಗಬೇಕು ಅಂದರೆ ಬೇಕಾಗುತ್ತೆ ಈಗ ಸದ್ಯಕ್ಕೆ ನೋಡಿಕೊಂಡ್ರೆ, ಯಾಕಂದರೆ ಅಷ್ಟೊಂದು ಡೌನ್ ಆಗಿದೆ. ಅಂದರೆ ಈಗ ಇಂಡಸ್ಟ್ರಿಯಲಿದ್ದು ಏನು ಐಟಮ್ಗಳು ಹೊರಗೆ ಹೋಗ್ಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಅಲ್ಲಿರುವಂಥದ್ದು ಸಿಂಗಲ್ ವೇ, ಸಿಂಗಲ್ ರೋಡ್, ಅದು ಫುಲ್ಲು ಸಪ್ಲೈ ಆಗೋಷ್ಟಿಗೆ ನಿಮಗೆ ಫುಲ್ ಟ್ರಾಫಿಕ್ ಆಗಿ ಅಲ್ಲಿಂದ ಹೊರಗಡೆ ಹೋಗುವಷ್ಟೊತ್ತಿಗೆ ಅಲ್ಲಿ ಸುಮಾರು ಗಂಟೆಗಳೇ ತೊಗೊಳ್ಬೋದು ಇಲ್ಲಿಯ ಟೈಮ್ ಪ್ರಕಾರ, ಇಲ್ಲಿಯ ಟೈಮ್ ಪ್ರಕಾರ ತುಂಬ ಗಂಟೆಗಳೇ ತೊಗೊಳುತ್ತೆ. ಓಕೆ, ಸದ್ಯಕ್ಕೆ ನೋಡಿಕೊಂಡು ಸಣ್ಣದೊಂದು ಅಂಡರ್ ಪಾಸ್ ಬೇಕಾಗುತ್ತೆ, ಇಲ್ಲಿ ಅಂಡರ್ ಪಾಸ್ ಬೇಕೇ ಬೇಕು, ಸಣ್ಣದು ಸಣ್ಣ ಅಂಡರ್ ಪಾಸ್ ಸಾಕು. ಸದ್ಯಕ್ಕೆ ನೋಡಿಕೊಂಡು ಇಲ್ಲಿಂದ ಬಂದು ಕನೆಕ್ಷನ್ಸನ್ನು ಇಲ್ಲಿ ತೆಗೆಯುವ ಸಾಕು ಅನಿಸುತ್ತೆ, ಇಷ್ಟೇ ಅಂಡರ್ ಪಾಸ್ ಸಾಕು. ಆ್ಯಂಡ್ ಓಕೆ, ಇಲ್ಲಿಂದ ಇಲ್ಲಿ ಸಣ್ಣದು, ಜಾಸ್ತಿ ಬೇಡ. ಎಸ್, ಈಗ ಮೇಲೆ ಎತ್ಬೋದು ನನ್ನ ಪಕ್ಕ ನೋಡಿಕೊಂಡ್ರೆ. ಆ್ಯಂಡ್ ಇಲ್ಲಿ ಕೂಡ ಹಾಗೆ ಮೇಲೆ ಎತ್ಬೋದು, ಎಸ್, ಸಣ್ಣ ಅಂಡರ್ ಪಾಸ್ ನೋಡಿಕೊಂಡ್ರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಸಣ್ಣದು ನೋಡಿ. ಜಸ್ಟ್ ಅಲ್ಲಿಂದ ಈ ಕಡೆ ಹೋಗಿ ಆ ಕಡೆ ಪಾಸ್ ಹಾಕ್ಕೊಂಡು ಬರುತ್ತೆ, ಸಿಂಪಲ್. ಆ್ಯಂಡ್ ಅಂದರೆ ಇಲ್ಲಿ ಮೇಲ್ಗಡೆ ರೋಡ್ ಮಾಡೋದಕ್ಕಾಗಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಅಂಡರ್ ಪಾಸ್ ಅಂತ ಆಯಿತು, ಟ್ರೈನ್ ಅಂತೂ ಬರ್ತಾ ಇದೆ ಹೋಗ್ತಾ ಇದೆ ಬರ್ತಾ ಇದೆ ನೋಡಿ, ಒಂದು ಹೋಗಿ ಇನ್ನೊಂದು ಆಗಲೇ ರೆಡಿ ಲೋಡ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಆ್ಯಂಡ್ ನೋಡಿಕೊಂಡ್ರೆ ತುಂಬ ಟ್ರಕ್ಗಳು ನಮ್ಮ ಕಾರ್ಗೋ ಹತ್ತಿರ ಬರ್ತಾ ಉಂಟು, ಕಾರ್ಗೋ ಟನಲ್ನ ಒಳಗಡೆ ಬರ್ತಾ ಉಂಟು. ಆ್ಯಂಡ್ ಜೊತೆಗೆ ಇನ್ನೊಂದು ಸ್ಟೇಷನನ್ನು ಮಾಡ್ತಾ ಇದ್ದೆ ನಾನು ಸದ್ಯಕ್ಕೆ. ಆ್ಯಂಡ್ ಇದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತಾ ಅಂತ, ರೋಡ್ ಸ್ವಲ್ಪ ಆಚೆ ಹೋಯ್ತಾ ಅಂತ, ಅಥವಾ ಏನೋ ಸ್ವಲ್ಪ ಗ್ಯಾಪ್ ಆಯಿತು, ಯಾಕಂದರೆ ಇದರ ಮೇಲೆ ಪಾಸ್ ಆಗಲ್ಲ. ಆ್ಯಂಡ್ ಏನು ಮಾಡೋಣ ಗೊತ್ತಾಗ್ತಾಯಿಲ್ಲ, ಇಲ್ಲಿ ಹಾಕೋದಾ ಅಥವಾ ಮುಂದೆ ಹಾಕೋದಾ, ಇಲ್ಲಿ ಸ್ವಲ್ಪ ಏನೋ ಆಯಿತು ಆಚೆ ಈಚೆ ಮಾತ್ರ. ಇದು ಯಾಕಂದರೆ ಆ ಕಡೆದು ಸ್ವಲ್ಪ ಕಮ್ಮಿ ಬರ್ತಾ ಉಂಟು, ಈ ಕಡೆ ಸ್ವಲ್ಪ ಜಾಸ್ತಿ ಬರ್ತಾ ಉಂಟು, ರೋಡ್ ತೆಗೆದ್ರಲ್ಲಿ ಏನೋ ಮಿಸ್ಟೇಕ್ ಆಯ್ತು ಅನಿಸುತ್ತೆ. ಎಸ್ ಕರೆಕ್ಟ್, ಅದು ಅಂಡರ್ ಪಾಸ್ ಮಾಡಿದ್ರಲ್ಲ, ಆ್ಯಕ್ಚುಲಿ ಅಲ್ಲಿ ಏನೋ ಮಿಸ್ಟೇಕ್ ಆಯಿತು, ಅದು ಆ್ಯಕ್ಚುಲಿ ಇಲ್ಲಿ ಬರಬೇಕಿತ್ತು. ಆ್ಯಂಡ್ ನೋಡುವ ಫಸ್ಟ್ ಇದನ್ನು ತೆಗಿಬೇಕು, ಆ್ಯಂಡ್ ಅಥವಾ ಇಲ್ಲೊಂದು ರೋಡ್ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ಎಸ್, ನೋಡಿಕೊಂಡ್ರೆ ರೋಡ್ ಮಾಡಿದರೆ ಕಷ್ಟ ಅನಿಸುತ್ತೆ. ಹಾಂ ಓಕೆ, ಆಗುತ್ತೆ, ಓಕೆ ಮಾಡ್ಬೋದಾ. ಆ್ಯಂಡ್ ನನ್ನ ಪಕ್ಕ ನೋಡಿಕೊಂಡೆ ಆಗುತ್ತಾ, ಇರಲಿ ನೋಡುವ ಆಗುತ್ತಾ ಅಂತೇಳಿ, ಬಟ್ ಹಾಕಿದ್ದೇನೆ. ಆ್ಯಂಡ್ ಇಲ್ಲ, ಅಷ್ಟೊಂದು ಪರ್ಫೆಕ್ಟಾಗಿ ಕೂತ್ಕೊಳ್ಳಲ್ಲ ಗೈಸ್ ಸದ್ಯಕ್ಕೆ ನೋಡಿಕೊಂಡ್ರೆ, ಸಾರಿ, ಅಯ್ಯೋ ಪರ್ಫೆಕ್ಟ್ ಆಗೋದಕ್ಕಿಂತ ಅದು ಫಸ್ಟ್ ನಾನು ಹಾಕಿದ್ದೇ
ರಾಂಗ್ ಆಗಿದೆ. ಆ್ಯಂಡ್ ಈಗ ನೋಡಿಕೊಂಡ್ರೆ ಕಾರ್ಗೋ, ನಾನು ಆ್ಯಕ್ಚುಲಿ ಪ್ಯಾಸೆಂಜರನ್ನು ಹಾಕಿಬಿಟ್ಟು ಕಾರ್ಗೋನ ಈಚೆ ಹಾಕು ಅಂತ ಇದ್ದೆ, ಬಟ್ ನೋಡಿಕೊಂಡೆ ಬೇಡ, ಕಾರ್ಗೋ ಒಂದೇ ಸೈಡಲ್ಲಿರಲಿ, ಪ್ಯಾಸೆಂಜರ್ ಇನ್ನೊಂದು ಸೈಡ್ ಇರಲಿ, ಸದ್ಯಕ್ಕೆ ನೋಡ್ಕೊಂಡು ಈ ರೋಡ್ ತೆಗಿಬೇಕು. ನಾನು ಹಾಕಿದ್ದು ಜಾಸ್ತಿ ಇರಲಿ, ಅದು ನಾನು ಪ್ಯಾಸೆಂಜರಿಗೆ ಹಾಕಿರುವಂಥದ್ದು. ಸದ್ಯಕ್ಕೆ ನೋಡ್ಕೊಂಡು ಈಗ ಕಾರ್ಗೋ, ಕಾರ್ಗೋ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಸೊಂದರಲ್ಲೇ ಬಿಡಿ, ಆರಾಮಾಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ಕರೆಕ್ಟ್ ಇದೆ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಟ್ರ್ಯಾಕ್ ಅದ ಏನು ಅಂತ ಗೊತ್ತಿಲ್ಲ, ಇದೊಂದು ಸ್ವಲ್ಪ ಆಚೆ ಈಚೆ ಉಂಟು, ಅಡ್ಜಸ್ಟ್ ಮಾಡಲಿಕ್ಕೆ ಆಗುತ್ತಾ ನೋಡಬೇಕು. ಟ್ರ್ಯಾಕಲ್ಲಿ ಟ್ರೈನ್ ಅಂತೂ ಪಾಸ್ ಆಗುತ್ತಾ ಅಂತ ನೋಡಬೇಕು, ಸ್ವಲ್ಪ ಚೇಂಜ್ ಮಾಡ್ಬೋದಾ ಅಂತ ಆಚೆ ಈಚೆ. ಯಾಕಂತೇಳಿದ್ರೆ ನಿಮಗೆ ಸ್ವಲ್ಪ ಕಷ್ಟ ಇದೆ, ಇಲ್ಲಾಂದರೆ ಒಂದು ಸ್ವಲ್ಪ ಈಚೆ ಬಂದಿದ್ದರೆ ಒಳ್ಳೆಯತ್ತೇನು. ಇಲ್ಲ, ಕಷ್ಟ ಇದೆ ಸ್ವಲ್ಪ ಅದು. ಆ್ಯಂಡ್ ಇರಲಿ ಅನಿಸುತ್ತೆ ಗಸ್, ನನ್ನ ಪಕ್ಕ ನೋಡಿಕೊಂಡ್ರೆ ಬೇರೆ ನಾನು ಇನ್ನೂ ಸಾರಿ ಇದು ಹಾಕಬೇಕಲ್ವಾ, ಪ್ಯಾಸೆಂಜರ್ ಟ್ರೈನ್ ಹಾಕಬೇಕು, ಪ್ಯಾಸೆಂಜರ್ ಟ್ರೈನ್ ಹಾಕ್ತೇನೆ. ಇಲ್ಲೆಲ್ಲಾದರೂ ಪ್ಯಾಸೆಂಜರ್ ಟ್ರೈನ್ ಹಾಕಿದರೆ ಒಳ್ಳೆಯದಾ ಅಂತ, ಈ ಪ್ಲೇಸ್ ಒಳ್ಳೆ ಉಂಟು ಅದಕ್ಕೋಸ್ಕರ. ಆ್ಯಂಡ್ ನೋಡ, ಈಗ ನೋಡಿ ಎರಡು ಟ್ರೈನ್ ಬರ್ತಾ ಉಂಟು, ಈಗ ಒಂದು ಹೋಗ್ತಾ ಉಂಟು ಒಂದು ಬರ್ತಾ ಉಂಟು. ಅದೇ ರೀತಿ ಈ ಕಡೆ ಕೂಡ ಬರ್ತಾ ಇದ್ದರೆ ಒಳ್ಳೆಯದು ನಮಗೆ, ಈ ಕಡೆ ಕೂಡ ಬರಬೇಕು. ಎರಡು ಟ್ರ್ಯಾಕನ್ನು, ಎರಡು ಸ್ಟೇಷನ್, ಎರಡು ಕಾರ್ಗೋ ಸ್ಟೇಷನ್ ಇದೆ ಸದ್ಯಕ್ಕೆ. ಆ್ಯಂಡ್ ಇಲ್ಲೊಂದು ಬಂದು ಇದೊಂದು ಸಣ್ಣದು ಪಾಪ್ಯುಲೇ ಜನರು ಓಡಾಡೋದಕ್ಕಂತ ಟ್ರೈನ್ ಸ್ಟೇಷನ್ ಬೇಕೇ ಬೇಕು, ಟ್ರೈನ್ ಸ್ಟೇಷನ್ ಅಂತೂ ಬೇಕೇ ಬೇಕು ಪ್ಯಾಸೆಂಜರ್. ಆ್ಯಂಡ್ ಕಾರ್ಗೋ ನೋಡಿಕೊಂಡ್ರೆ ಆ ಕಡೆಯೇ ಬರ್ತಾ ಉಂಟು, ಈಚೆ ಏನು ಬರ್ತಾ ಇಲ್ಲ. ಆ್ಯಂಡ್ ನೋಡೋ, ಬರ್ಬೋದು ಅಂದರೆ ಟ್ರಾಫಿಕ್ ಹೇಗುಟ್ಟು ಅದರ ಮೇಲೆ ಡಿಪೆಂಡ್. ಸದ್ಯಕ್ಕೆ ನೋಡಿಕೊಂಡ್ರೆ ಮೂರು ಸ್ಟೇಷನ್ಗಳು ಬರ್ತಾ ಇದೆ, ಮೂರು ಸ್ಟೇಷನ್ಗಳು ಕೂಡ ಕನೆಕ್ಟ್ ಆಗಬೇಕು ನಿಮ್ಗೆ ಗೊತ್ತಿರೋ ಹಾಗೆ. ಆ್ಯಂಡ್ ಎಲ್ಲ ಟ್ರೈನ್ಗಳು ಅಲ್ಲೇ ಬರುತ್ತೆ. ಆ್ಯಂಡ್ ನೋಡೋಲ್ಲ, ಬರ್ಬೋದು ಈಚೆ ಕೂಡ. ಎಸ್, ಇಲ್ಲಿ ಕನೆಕ್ಷನ್ ಕೊಟ್ಟರೆ ಬೆಸ್ಟ್ ಅನಿಸುತ್ತೆ, ಬೇರೆ ಏನು ರಗಳೆಲ್ಲ. ಆ್ಯಂಡ್ ಎಸ್, ಆಯಿತು ಫೈನಲಿ ಟ್ರೈನ್ ಟ್ರ್ಯಾಕ್, ನಾರ್ಮಲ್ ಟ್ರೈನ್ ಟ್ರ್ಯಾಕ್ ಕೂಡ ಆಯಿತು. ಓಕೆ, ಆ್ಯಂಡ್ ಇಂಡಸ್ಟ್ರಿಗೆ ಬಂದಿತ್ತು ಗೈಸ್, ಒಂದು ಗಾಡಿ ಬಂದು, ಒಂದು ಟ್ರೈನ್ ಬಂದಿತ್ತು. ಆ್ಯಂಡ್ ನೋಡ್ತಾ ಇದ್ರೆ ಆಚೆ ಫುಲ್ ಆದರೆ ಈಚೆ ಬರುತ್ತೆ ಅಂತ ಅನಿಸುತ್ತೆ ನನ್ನ ಪಕ್ಕ ನೋಡಿಕೊಂಡ್ರೆ. ಆಚೆಗೆ ಫುಲ್ಲು ಟನಲ್, ಇದು ಟರ್ಮಿನಲ್ ಫುಲ್ ಆದರೆ ಈಚೆ ಟರ್ಮಿನಲ್ ಬರುತ್ತೆ ನೋಡಿ. ಮೂರು ಟ್ರೈನ್ ಗಾಡಿ ಬರ್ತಾ ಉಂಟು ನೋಡು. ಸದ್ಯಕ್ಕೆ ನೋಡ್ಕೊಂಡು ನನಗೊಂದು ಆ್ಯಡ್ ಸ್ಟಾಪ್ ಕೊಡಲಿಕ್ಕಿದೆ, ಇಲ್ಲೊಂದು ಇಲ್ಲಿಂದ ಅಲ್ಲಿಗೆ ಸಿಟಿಗೆ ಪ್ಯಾಸೆಂಜರ್ ಓಡಾಡೋದಕ್ಕೆ. ಆ್ಯಂಡ್ ನೋಡ್ತಾ ಇದ್ದೀರಾ ನೋಡಿ, ಒಂದು ಕಂಪ್ಲೀಟ್ ಲೈನ್ಸ್ ಕೊಡಬೇಕು ನಾನು. ಎಸ್, ಒಂದು ಕಂಪ್ಲೀಟ್ ಲೈನ್ಸ್ ಕೊಟ್ಟೆ ಅಂದರೆ ಒಂದು ಪ್ಯಾಸೆಂಜರ್ ಟ್ರೈನ್ ಇನ್ನು ಮುಂದೆ ಓಡಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಅಂತ ಹೇಳಿದರೆ ಅದರಲ್ಲಿ ಎರಡು ಮೂರು ಟ್ರೈನ್ ಓಡಾಡ್ಬೋದು ಅಂತ, ಯಾಕಂದ್ರೆ ನಾವು ಎಷ್ಟು ಕೊಟ್ಟಿರ್ತೇವೆ ಅದರ ಮೇಲೆ ಡಿಪೆಂಡ್. ಆಲ್ರೆಡಿ ಒಂದು ಸ್ಟಾರ್ಟ್ ಮಾಡಿಕೊಂಡಿದ್ದೆ ಜರ್ನಿನ. ಆ್ಯಂಡ್ ಜಸ್ಟ್ ಒಂದು ಜರ್ನಿನ ನೋಡ್ಕೊಳ್ತೀರ ನೀವು, ಆ್ಯಂಡ್ ಹೇಗುಂಟದ್ದು ಜರ್ನಿನ ನೋಡ್ಕೊಂಡು ಬನ್ನಿ. ಆ್ಯಂಡ್ ನಿಮ್ಗೆ ಗೊತ್ತಾಗುತ್ತೆ, ಒಂದು ಆಚೆ ಹೋಗಿ ಅದೇ ರೀತಿ ಈಚೆ ಬನ್ನಿ ನೋಡಿ, ಎಕ್ಸ್ಪೀರಿಯನ್ಸ್ ಹೇಗಾಗುತ್ತೆ ಅಂತ ಜಸ್ಟ್ ನೋಡ್ಕೊಂಡು ಬನ್ನಿ. ನೋಡಿಕೊಂಡ್ರೆ ಸೂಪರಾಗಿದೆ ಮಾತ್ರ. ಓಕೆ ಗೈಸ್, ಆ್ಯಂಡ್ ನೋಡಿರಲ್ಲ, ಜಸ್ಟ್ ಒಂದು ನೀವು ಈ ಕಡೆಯಿಂದ ಹೋಗಿಬಿಟ್ಟು ಆಚೆ ಕಡೆಯಿಂದ ಬಂದ್ರಿ, ಆ್ಯಂಡ್ ಡ್ರೈವಿಂಗ್ ಹೇಗಿತ್ತು ಅಂತ ನಿಮ್ಗೆ ಗೊತ್ತಾಯಿತು. ಆ್ಯಂಡ್ ಟ್ರೈನ್ ಯಾವ ರೀತಿ ಓಡುತ್ತೆ ಅಂತ ಗೊತ್ತಾಯಿತು ನಿಮಗೆ, ಎಷ್ಟು ಸ್ಪೀಡ್ ಓಡುತ್ತೆ ಅಂತ ಗೊತ್ತಾಯಿತು. ಆ್ಯಂಡ್ ಗೈಸ್, ಎಪಿಸೋಡ್ ಇವರಿಂದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ನೆಕ್ಸ್ಟ್ ಬಂದು ನಮಗೆ ಒಂದು ದೊಡ್ಡ ನದಿ ಮಾಡಲಿಕ್ಕಿದೆ ಗೈಸ್, ದೊಡ್ಡ ನದಿ ಅಂತ ಹೇಳಿದರೆ ಒಂದು ತುಂಬ ಉದ್ದದ
ಉದ್ದದ ನದಿ ಮಾಡಲಿಕ್ಕೆ ಇದೆ. ಆ ನದಿ ಸ್ಟಾರ್ಟ್ ಆಗೋದು ಬಂದು ನಿಮಗೆ ಈಗ ಮಾಡಿರುವಂಥ ಟೌನ್ ಇರುತ್ತಲ್ಲ ಆ ಟೌನಿಂದ ಸ್ಟಾರ್ಟ್ ಆಗುವಂಥ ನದಿ. ಆ ನದಿ ಅಲ್ಲಿಂದ ಸ್ಟಾರ್ಟ್ ಆಗಿ ಡೈರೆಕ್ಟಾಗಿ ಸಮುದ್ರ ಸೇರುತ್ತೆ. ಆ್ಯಂಡ್ ಇದರಲ್ಲಿ ಹೇಗೆಲ್ಲ ನಾವು ವರ್ಕ್ ಮಾಡ್ಬೋದು ಅಂತ ನಿಮಗೆ ನೆಕ್ಸ್ಟ್ ಎಪಿಸೋಡ್ ಗೊತ್ತಾಗುತ್ತೆ. ಆ್ಯಂಡ್ ಜೊತೆಗೆ ಇಲ್ಲಿ ಎರಡು ಬ್ರಿಡ್ಜ್ಗಳು ಬರುತ್ತೆ. ಈ ಟ್ರೈನ್ನ ಪ್ರತಿ ಒಂದು ಟ್ರೈನ್ ಟ್ರ್ಯಾಕ್ ಕೂಡ ಬ್ರಿಡ್ಜಲ್ಲೇ ಹೋಗಬೇಕಾಗುತ್ತೆ ಇನ್ನು ಮುಂದೆ, ಯಾಕಂದರೆ ಏನೀಗ ಟ್ರೈನ್ ಟ್ರ್ಯಾಕ್ ಹೋಗಿದ್ದಲ್ಲ ಅಲ್ಲೆಲ್ಲ ನದಿ ಬರುತ್ತೆ. ತುಂಬ ದೊಡ್ಡ ನದಿ ಆ್ಯಂಡ್ ತುಂಬ ಫೋರ್ಸ್ಫುಲ್ ಫೋರ್ಸಾಗಿ ನೀರು ಹೋಗುವಂಥ ನದಿ ಆ್ಯಕ್ಚುಲಿ ಅದು. ಆ್ಯಂಡ್ ನೋಡೋಕಷ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ಆದಷ್ಟು ಬೇಗ ಮಾಡೋದಕ್ಕಂತ ಪ್ಲ್ಯಾನಿಗಿದೆ. ಸಿಗೋಣಕ್ಕಷ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ಒಂದು ಒಳ್ಳೆ ಎಪಿಸೋಡ್ ಬರ್ತಾ ಇದೆ. ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.